ಹಾಯ್, ನಮಸ್ಕಾರ. ಹಳ್ಳಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಬಾಳೆದಿಂಡಿನ ಸಾಸಿವೆ ಮತ್ತು ಕುಸುಂಬ್ರಿ ಮಾಡೋದನ್ನು ತೋರಿಸ್ತಾ ಇದ್ದೆ. ಬಾಳೆ ಕೊನೆ ಕಡ್ದು ಆದ್ರ ಮೇಲೆ ಮರದ ಒಳಗೆ ಸಿಕ್ಕತ್ತಲ್ಲ ದಿಂಡು, ಅದನ್ನು ಒಚ್ಕೊಂಡು ಬಂದಿದೆ. ಎಳ್ತಾ ಇರ್ಕ ನೀರಿನ ಅಂಶವೂ ಇರ್ಕ, ಜಾಸ್ತಿ ನಾರೆಲ್ಲ ಇದ್ದಿದ್ರೆ ಅದನ್ನೆಲ್ಲ ಒಚ್ಚಿ ತೆಕ್ಕಣ್ಕ. ಲಾಯ್ಕ್ ಇಪ್ಪು ಮೆತ್ತಗಿಪ್ಪು ದಿಂಡನ್ ಮಾತ್ರ ತಕಣ್ಕ ಒಳಗಿಂದ. ಹಿಂಗೆ ಕಟ್ ಮಾಡಿ ನೀರಿಗೆ ಹಾಕಂತ ಇದ್ದೆ. ಅದರೊಳಗೆ ಇಪ್ಪದ ಎಷ್ಟು ನಾರೆಲ್ಲ ಇದ್ದರೆ ಕೈಗೆ ಸುತ್ತಕಣ್ಕ, ಜಾಸ್ತಿ ಇರಲಿಲ್ಲ ಇದರೊಳಗೆ. ಜಾಸ್ತಿ ಕೆಲವೊಂದ್ರೊಳಗೆ ಜಾಸ್ತಿ ನಾರು ಸಿಕ್ಕತ್ತೆ, ಅದನ್ನು ಸಮ ಕೈಗೆ ಸುತ್ತಿ ತೆಕ್ಕಣ್ಕ. ಕಟ್ ಮಾಡಿದ ಹೋಳನ್ನೆಲ್ಲ ನೀರೊಳಗೆ ಹಾಕಣ್ಕ. ಇಲ್ದಿದ್ರೆ ಕಪ್ಪತ್ತ ಸ್ವಲ್ಪ ಮಜ್ಜಿಗೆ ಬೇಕಾದ್ರೆ ಸೇರಿಸಿ ಇಟ್ಕೊಳ್ಳಕ್ಕೆ, ಇಲ್ದಿದ್ರೆ ಹಿಂಗೆ ಕಟ್ ಮಾಡಿ ಆದ್ರ ಮೇಲೆ ಬೇಕಾದರೂ ಮಜ್ಜಿಗೆ ಹಾಕೊಂಡು ಸಣ್ಣ ಕಟ್ ಮಾಡ್ಕೊಂಡ್ರೆ ಸೈ. ಎಲ್ಲ ಸಣ್ಣ ಕಟ್ ಮಾಡ್ಕೊಣ್ಕ, ಕುಸುಂಬ್ರಿಗೂ ಅಷ್ಟೇ ಸಾಸಿವೆಗೂ ಅಷ್ಟೇ. ಎಲ್ಲ ಕಟ್ ಮಾಡಿ ರೆಡಿ ಆಯ್ತು. ಈಗ ಇದರೊಳಗೀಗ ಕುಸುಂಬ್ರಿ ಮತ್ತು ಸಾಸಿವೆ ಮಾಡ್ಕೊಂಬ. ಒಂದು ಲೋಟ ಅಪ್ಪಷ್ಟು ನೀರು ಇಟ್ಕೊಂಡಿದ್ದೆ, ಜಾಸ್ತಿ ನೀರು ಇಟ್ಕೊಂಡು ಕೊಪ್ಪಕಾಗ. ಜಾಸ್ತಿ ನೀರು ಇಟ್ಕೊಂಡು ನೀರು ಪಾಂಚಲ್ ಹತ್ತು ಕಡೆ ಸಾಸಿವೆ. ಅದಕ್ಕೆ ಕಟ್ ಮಾಡಿದ ಹೋಳನ್ನೆಲ್ಲ ಸೇರಿಸ್ಕೊತ ಇದ್ದೆ. ಎಷ್ಟು ಬೇಕನ್ಕಂಡು ಹಾಯ್ಕೊಂಡ್ರೂ ಸೈ. ನಾನು ಒಂದು ಲೋಟ ಅಪ್ಪಷ್ಟೇ ಹಾಯ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಬೇಯಿಸ್ಕೊತೆ. ಲಾಯ್ಕಾಯಿ ಬೆಂದು ಸ್ವಲ್ಪ ನೀರು ಇತ್ತಷ್ಟೇ. ಈಗ ಉರಿ ಆಫ್ ಮಾಡ್ಕೊತೆ. ಸಾಸಿವೆಗೆ ಬೇಕಪ್ಪ ಕಾಯಿ ಸಾಸಿವೆ ರೆಡಿ ಮಾಡ್ಕೊಂಬ. ಒಂದು ಕಾಲು ಲೋಟ ಅಪ್ಪಷ್ಟು ಕಾಯಿ ಹಾಯ್ಕೊಂಡಿದೆ. ನಿಮ್ಗೆ ಎಷ್ಟು ಖಾರ ಬೇಕು ಕಂಡು ಹಾಯ್ಕೊಳ್ಳೋಕೆ ನಾನು ಒಂದು ಅರ್ಧ ಹಸಿಮೆಣ್ಸು ಹಾಯ್ಕೊಂಡಿದೆ. ಒಂಚೂರು ಸಾಸಿವೆ ಒಂದು ಅರ್ಧ ಚಮಚಕ್ಕಿಂತ ಚೂರು ಕಡಿಮೆ ಹಾಯ್ಕೊಂಡಿದೆ. ಜಾಸ್ತಿ ಹಾಯ್ಕೊಂಡ್ರೆ ವಾಸನೆ ಹತ್ತದ್ರದ್ದೇ. ನೀರು ಸೇರಿಸ್ಕೊಂಡು ನುಣ್ಣಗೆ ಅರ್ಕಂತೆ. ಬೇಯಿಸಿದ್ದೆಲ್ಲ ತಣ್ಣಗಾಯಿತು. ತಣ್ಣಗಾದ್ರ ಮೇಲೆ ಎರಡು ದೊಡ್ಡ ಚಮಚ ಮೊಸರು ಹಾಯ್ಕೊಂಡಿದ್ದೆ. ಹಾಗೆ ಅರ್ಧಿದ್ದ ಮಸಾಲೆನು ಇದರೊಟ್ಟಿಗೆ ಸೇರಿಸ್ಕೊಂಡಿದ್ದೆ. ಕಡೆಗೆ ಒಂದು ಒಗ್ಗರಣೆ ಹಾಯ್ಕೊಂಡ್ರೆ ಸೈ. ಸಾಸಿವೆ, ಉದ್ದಿನ ಬೇಳೆ, ಒಣಮೆಣಸು, ಕರ್ಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಮಾಡಿ ಹಾಕಿ ಮುಚ್ಚಳ ಮುಚ್ಚಿ ಇಟ್ಟರೆ ಸಾಸಿವೆ ರೆಡಿ ಆಯ್ತು. ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಸೈ ಒಂಬಷ್ಟೊತ್ತಿಗೆ. ಭಾಳ ಒಳ್ಳೇದು ಆರೋಗ್ಯಕ್ಕೆ. ನಾರಿನಂಶವೂ ಜಾಸ್ತಿ ಇರುತ್ತೆ. ತೂಕ ಎಲ್ಲ ಇಳಿಸ್ಕೊಂಬಂಗಿದ್ರೆ ಇದನ್ನು ದಿವಸ ಸೇವಿಸಿದ್ರೆ ತೂಕ ಕಡಿಮೆ ಮಾಡ್ಕೊಂಬಲ್ಲ, ಹೆಲ್ಪ್ ಮಾಡುತ್ತೆ. ಮಲಬದ್ಧತೆ ಇದ್ದರೂ ಒಳ್ಳೇದು ಇದನ್ನು ಉಪಯೋಗಿಸೋದು. ಈಗ ಕುಸುಂಬ್ರಿ ಮಾಡೋದು ಹೆಂಗೆ ಅನ್ಕೊಂಬ. ಒಂದು ಪಾತ್ರೆಲಿ ಕಟ್ ಮಾಡಿದ ಬಾಳೆದಿಂಡಿನ ಹೋಳನ್ನು ಹಾಯ್ಕೊತ ಇದ್ದೆ. ದೊಡ್ಡ ಚಮಚದಲ್ಲಿ ಮೂರು ಚಮಚ ಅಪ್ಪಷ್ಟು ಹಾಯ್ಕೊಂಡಿದೆ. ಒಂದೆರಡು ಚಮಚ ಅಪ್ಪಷ್ಟು ಕಾಯಿ ತುರಿ ಹಾಯ್ಕೊಂಡಿದೆ. ಒಂಚೂರು ಇಂಗಿನ ರಸ, ಲಿಂಬೆಹಣ್ಣಿನ ರಸ ಒಂದು ಚಮಚ ಅಪ್ಪಷ್ಟು. ಹುಳಿ ಎಷ್ಟು ಬೇಕನ್ಕಂಡು ಹಾಯ್ಕೊಳ್ಳೋಕೆ ಒಂದು ಚಮಚ ಅಪ್ಪಷ್ಟು ಹಿಂಡ್ಕೊಂಡಿದೆ. ಹಾಗೆ ಇದಕ್ಕೊಂದು ಅರ್ಧ ಹಸಿಮೆಣ್ಸು ಜಜ್ಜಿ ಹಾಕ್ತೆ, ಖಾರದ ಹಸಿಮೆಣಸು. ಒಂದು ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಇದ್ದರೆ ಕುಸುಂಬ್ರಿ ರುಚಿ ಆಗ್ತು. ಜಜ್ಜಿ ಇದಕ್ಕೆ ಹಾಕಂತೆ. ಮನೇಲೇನಾದರೂ ಊಟ ಗೀಟ ಎಲ್ಲ ಇದ್ದಿದ್ರೆ, ನೆಂಟರೆಲ್ಲ ಬಂದಿದ್ದಿದ್ರೆ ಊಟಕ್ಕೆ ಈ ಥರ ಕುಸುಂಬ್ರಿ ಮಾಡಿ ಬಡಿಸ್ಲಿಕ್ಕೆ ಒಂದು ಹೊಸ ನಮ್ನಿಯೂ ಹತ್ತು, ರುಚಿಯೂ ಹತ್ತು, ಒಳ್ಳೆಯದು ಹೌದು. ಒಂಚೂರು ಉಪ್ಪು ಹಾಕೊಂಡಿದ್ದೆ. ಕಡೆಗೆ ಸಾಸಿವೆ, ಉದ್ದಿನ ಬೇಳೆ, ಒಣಮೆಣಸು, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು ಮುಚ್ಚಿಟ್ಟು ಒಂದೆರಡು ನಿಮಿಷ ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಕುಸುಂಬ್ರಿ ರೆಡಿ ಆಯ್ತು. ಮನೆಯವರು ಎಲ್ಲರದ್ದು ಆರೋಗ್ಯ ಒಳ್ಳೆ ರೀತಿಯಿಂದ ಇರ್ಕಾರ, ಹಿಂಗಿದ್ದೆಲ್ಲ ಮಾಡಿ ಹಾಕೋದು ನಮ್ಮದೇ ಜವಾಬ್ದಾರಿ ಅಲ್ದ. ನೀವು ಒಂದ್ಸಲ ಹಿಂಗೆ ಕುಸುಂಬ್ರಿ ಸಾಸಿವೆ ಎಲ್ಲ ಮಾಡಿ ಮನೆಯವರಿಗೆಲ್ಲ ತಿನ್ನಿಸಿ, ನೀವು ತಿನ್ನಿ. ಹಾಗೆ ವಿಡಿಯೋ ಇಷ್ಟ ಆದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಬಾಳೆದಿಂಡಿನ ಪಲ್ಯವೂ ಮಾಡಿ ತೋರಿಸಿದ್ದೆ, ಅದನ್ನು ಬೇಕಾದ್ರೆ ಕಾಣ್ಲಕ್ಕ. ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಸಿಗ್ತೆ. ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ, ಅಲ್ಲಿವರೆಗೂ ನಮಸ್ಕಾರ.